ಶಿಕರೇ, ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿರುವ ನಟ ದರ್ಶನ್ ಅವರು ನಿಜಕ್ಕೂ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರ ಬಳಿ ಅಷ್ಟು ಸಾಕ್ಷಿ ಇದೆ, ಇಷ್ಟು ಸಾಕ್ಷಿ ಇದೆ ಅಂತ ಕೆಲ ಮಾಧ್ಯಮಗಳು ಪ್ರತಿನಿತ್ಯ ವರದಿ ಮಾಡುತ್ತಿರುವುದನ್ನ ನಾವು ಟಿವಿಯಲ್ಲಿ ನೋಡ್ತಿದ್ದೇವೆ. ಆದ್ರೆ ಈಗ ನಟ ದರ್ಶನ್ ಅವರೇ ಕೊಲೆ ಮಾಡಿದ್ದರು ಅನ್ನೋದಕ್ಕೆ ಅತಿ ಮುಖ್ಯವಾದ ಸಾಕ್ಷಿ ಎನ್ನಲಾದ GPS ಲೊಕೇಶನ್ ನಿಂದಲೇ ಪೊಲೀಸರಿಗೆ ಅತಿ ದೊಡ್ಡ ತಲೆನೋವು ತಂದಿದೆ ಅಂತ ಹೇಳಲಾಗುತ್ತಿದೆ. 100 ಜನ ತಪ್ಪು ಮಾಡಿದವರಿಗೂ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ತಪ್ಪು ಮಾಡದ ವ್ಯಕ್ತಿಗೆ ಶಿಕ್ಷೆ ಆದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಇಲ್ಲ ಅನ್ನುವ ಗಾದೆ ಮಾತಿದೆ. ಮಾಧ್ಯಮಗಳು ನಟ ದರ್ಶನ್ ವಿರುದ್ಧ ಎಷ್ಟೇ ಸಾಕ್ಷಿ ಇದೆ ಅಂತ ಹೇಳಿಕೊಂಡರು, ಈ ಒಂದು ಮುಖ್ಯವಾದ ಸಾಕ್ಷಿಯಲ್ಲೇ ಪೊಲೀಸರು ಕನ್ಫ್ಯೂಸ್ ಆಗುವ ಸಿಚುವೇಶನ್ ಬಂದಿದೆ ಅಂತ ದರ್ಶನ್ ಫ್ಯಾನ್ಸ್ಗಳ ವಲಯದಲ್ಲಿ ಕೇಳಿಬರುತ್ತಿದೆ. ಹೌದು ವೀಕ್ಷಕರೇ, ಅಷ್ಟಕ್ಕೂ ನಟ ದರ್ಶನ್ ಅವರು ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ದರ್ಶನ್ ಲಾಯರ್ ಬಳಿ ಇರುವ ಅತಿ ಮುಖ್ಯವಾದ ಸಾಕ್ಷಿ ಏನಪ್ಪ ಅಂದ್ರೆ ಅದು GPS ಲೊಕೇಶನ್ ಆಗಿದೆ. ವೀಕ್ಷಕರೇ, ನಟ ದರ್ಶನ್ ಅವರ ಲಾಯರ್ ಬಳಿ ಇರುವ ಈ ಒಂದು ಸಾಕ್ಷಿಯನ್ನ ನೋಡಿದ್ರೆ ರೇಣುಕಾ ಸ್ವಾಮಿಗೆ ವಾರ್ನಿಂಗ್ ಕೊಟ್ಟು ತನ್ನ ಹುಡುಗರ ಬಳಿ ರೇಣುಕಾ ಸ್ವಾಮಿಯನ್ನ ನನಗೆ ಕಲಿಸುವಂತೆ ದರ್ಶನ್ ಅವರು ತಿಳಿಸಿದ್ದಾರಾ ಅಂತ ಎಲ್ಲರಿಗೂ ಅನುಮಾನ ಮೂಡುತ್ತಿದೆ. ಯಾಕಂದ್ರೆ ಯಾವುದೇ ವ್ಯಕ್ತಿಯ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆ ವ್ಯಕ್ತಿ ಯಾವ ಸಮಯಕ್ಕೆ ಮತ್ತು ಎಷ್ಟು ಗಂಟೆಗೆ ಸಾವನ್ನಪ್ಪಿದ್ದಾನೆ ಅಂತ ಒಂದು ಅಥವಾ 2 ಗಂಟೆಯ ಡಿಫರೆನ್ಸ್ ನಲ್ಲಿ ನಿಖರವಾಗಿ ತಿಳಿಸಬಹುದಾಗಿದೆ. ಆದ್ರೆ ಈ ಒಂದು ಕೇಸ್ ನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೇಣುಕಾ ಸ್ವಾಮಿ ಮರ್ಡರ್ ಬಗ್ಗೆ ಹೇಳ್ತಿರೋದೇ ಬೇರೆ. ಒಂದು ಮಾಹಿತಿಯ ಪ್ರಕಾರ ರೇಣುಕಾ ಸ್ವಾಮಿಯ ಸಾವಾದ ಸಮಯಕ್ಕೂ ನಟ ದರ್ಶನ್ ಅವರ ಮೊಬೈಲ್ನ GPS ಲೊಕೇಶನ್ಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಲಾಗುತ್ತಿದೆ. ಸ್ವಾಮಿ ಸಾವನ್ನಪ್ಪಿದ ಆ ಒಂದು ಸಮಯದಲ್ಲಿ ನಟ ದರ್ಶನ್ ಅವರ ಮೊಬೈಲ್ನ GPS ಲೊಕೇಶನ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಅಪಾರ್ಟ್ಮೆಂಟ್ ಲೊಕೇಶನ್ ಆಗಿದೆ ಅಂತ ಹೇಳಲಾಗುತ್ತಿದೆ. ಇದು ಪೊಲೀಸರಿಗೆ ಮತ್ತು ಮಾಧ್ಯಮಗಳಿಗೆ ಸಾಕಷ್ಟು ಕನ್ಫ್ಯೂಷನ್ ಅನ್ನು ಉಂಟು ಮಾಡಿದ್ದು, ಈ ಒಂದು ಸನ್ನಿವೇಶದಲ್ಲಿ ಎರಡು ಘಟನೆ ನಡೆದಿರಬಹುದು ಅಂತ ವಿಧಿ ವಿಜ್ಞಾನ ತಜ್ಞರು ಊಹೆಯನ್ನ ಮಾಡುತ್ತಿದ್ದಾರೆ. ರೇಣುಕಾ ಸ್ವಾಮಿಯ ಕೊಲೆಯಾದ ಸಮಯದಲ್ಲಿ ನಟ ದರ್ಶನ್ ಅವರು ಆ ಜಾಗದಲ್ಲಿ ಇರಲಿಲ್ಲ. ನಟ ದರ್ಶನ್ ಅವರ ಹುಡುಗರು ಹೊಡೆಯುವ ಭರದಲ್ಲಿ ಸತ್ತು ಹೋಗಿದ್ದಾರೆ ಅಂತ ಹೇಳಲಾಗುತ್ತಿದೆ. ಎರಡನೇದು, ಕೊಲೆ ನಡೆದಾಗ ದರ್ಶನ್ ಅವರು ಅದೇ ಜಾಗದಲ್ಲಿ ಇದ್ದು ದರ್ಶನ್ ಅವರ ಮೊಬೈಲ್ ಫೋನ್ ಮಾತ್ರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಿರಬಹುದು ಅಂತ ಊಹೆಯನ್ನ ಮಾಡುತ್ತಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.